ಲೋಕಸಭಾ ಸಮರಕ್ಕೆ ದಿನಗಣನೆ ಆರಂಭ ಆಗಿರುವಂತಹ ಈ ಹೊತ್ತಿನಲ್ಲಿ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಮೊದಲ ಪಟ್ಟಿಯಲ್ಲಿ 39 ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ. ಲೋಕಸಭಾ ಸಮರಕ್ಕೆ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆ. ಮೊದಲ ಪಟ್ಟಿಯಲ್ಲಿ 39 ಅಭ್ಯರ್ಥಿಗಳ ಹೆಸರನ್ನ ಘೋಷಿಸಲಾಗಿದೆ. 39 ಹೆಸರಿನ ಪೈಕಿ ಕರ್ನಾಟಕದ 7 ಮಂದಿಗೆ ಟಿಕೆಟ್ ಫೈನಲ್ ಆಗಿದೆ. ರಾಜ್ಯದ 28 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರು ಅಂತ ಫೈನಲ್ ಆಗಿದೆ. ಇನ್ನು ಕೇರಳದ 16 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಘೋಷಿಸಿದೆ ಕಾಂಗ್ರೆಸ್. ಕರ್ನಾಟಕ 7, ಕೇರಳ 16, ಛತ್ತೀಸ್ಗಢ 6, ಮೇಘಾಲಯ 2, ತೆಲಂಗಾಣ 4, ಸಿಕ್ಕಿಂ, ನಾಗಾಲ್ಯಾಂಡ್, ತ್ರಿಪುರ ತಲಾ 1 ಕ್ಷೇತ್ರ. ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಅನೌನ್ಸ್ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಹೆಸರನ್ನ ಘೋಷಣೆ ಮಾಡಿದ್ರು ಕೆಸಿ ವೇಣುಗೋಪಾಲ್. ಈ ಬಾರಿಯೂ ಕೇರಳದ ವಯನಾಡಿನಿಂದಲೇ ರಾಹುಲ್ ಗಾಂಧಿ ಸ್ಪರ್ಧೆಗೆ ಇಳಿದಿದ್ದಾರೆ. ಕೇರಳ ಅಲಪ್ಪುಳ ಕ್ಷೇತ್ರದಿಂದ ಕೆಸಿ ವೇಣುಗೋಪಾಲ್ ಸ್ಪರ್ಧೆ ಮಾಡ್ತಾರೆ. ಇನ್ನು ಛತ್ತೀಸ್ಗಢ ಮಾಜಿ ಸಿಎಂ ಭೂಪೇಶ್ ಬಘೇಲಾಗೆ ಟಿಕೆಟ್ ಅನೌನ್ಸ್ ಆಗಿದೆ. ಈ ಬಾರಿಯೂ ಕೇರಳದ ವಯನಾಡಿನಿಂದಲೇ ರಾಹುಲ್ ಗಾಂಧಿ ಸ್ಪರ್ಧೆಯನ್ನ ಮಾಡಲಿದ್ದಾರೆ. ಇದರ ಜೊತೆಗೆ ಕೇರಳದ ಅಲಪ್ಪುಳ ಕ್ಷೇತ್ರದಿಂದ ಕೆಸಿ ವೇಣುಗೋಪಾಲ್ ಸ್ಪರ್ಧೆ ಮಾಡ್ತಾರೆ. ಛತ್ತೀಸ್ಗಢ ಮಾಜಿ ಸಿಎಂ ಭೂಪೇಶ್ ಬಘೇಲಾಗೆ ಟಿಕೆಟ್ ಅನೌನ್ಸ್ ಆಗಿದೆ. ಅಭ್ಯರ್ಥಿಗಳ ಮೊದಲ ಲಿಸ್ಟ್ ಅನ್ನು ಗಮನಿಸ್ತಾ ಇದ್ದೀರಿ. ಕರ್ನಾಟಕದ 7 ಕ್ಷೇತ್ರಗಳಿಗೆ ಅಭ್ಯರ್ಥಿ ಅನೌನ್ಸ್ ಆಗಿದೆ. ಕೇರಳದ 16, ಛತ್ತೀಸ್ಗಢದ 6, ಮೇಘಾಲಯ 2, ತೆಲಂಗಾಣ 4, ಸಿಕ್ಕಿಂ, ನಾಗಾಲ್ಯಾಂಡ್, ತ್ರಿಪುರ ತಲಾ 1 ಕ್ಷೇತ್ರಕ್ಕೆ ಅಭ್ಯರ್ಥಿಯ ಹೆಸರು ಅನೌನ್ಸ್ ಆಗಿದೆ. ಇನ್ನು ಲಕ್ಷದ್ವೀಪ 1, ಎಲ್ಲ ಕ್ಷೇತ್ರಗಳಿಗೆ ಕಾಂಗ್ರೆಸ್ನ ಮೊದಲ ಪಟ್ಟಿ ಅನೌನ್ಸ್ ಆಗಿರುವಂಥದ್ದು. ಒಟ್ಟು 39 ಹೆಸರಿನ ಪೈಕಿ ಕರ್ನಾಟಕದ 7 ಮಂದಿಗೆ ಟಿಕೆಟ್ ಫೈನಲ್ ಆಗಿದೆ. ವಿ ಆರ್ ನೌ ಆನ್ ದ ಎಲೆಕ್ಷನ್ ಮೂಡ್. ಐ ಥಿಂಕ್ ಕಾಂಗ್ರೆಸ್ ಪಾರ್ಟಿ ವಿದಿನ್ ಲಾಸ್ಟ್ 2-3 ವೀಕ್ಸ್ ವಿ ಆರ್ ಗೋಯಿಂಗ್ ಆನ್ ಅಗ್ರೆಸಿವ್ ಪಾತ್ ಆನ್ ಎಲೆಕ್ಷನ್ ಕ್ಯಾಂಪೇನ್. ಆನ್ ಒನ್ ಸೈಡ್ ಅವರ್ ಲೀಡರ್ ರಾಹುಲ್ ಗಾಂಧೀಜಿ ಈಸ್ ಡೂಯಿಂಗ್ ಭಾರತ್ ಜೋಡೋ ನ್ಯಾಯ ಯಾತ್ರಾ. ದಟ್ ಯಾತ್ರಾ ನೌ ರೀಚ್ಡ್ ಗುಜರಾತ್ ಆಫ್ಟರ್ ಕವರಿಂಗ್ ಮೋರ್ ಸೋ ಮೆನಿ ಸ್ಟೇಟ್ಸ್. ಸ್ಟಾರ್ಟೆಡ್ ಫ್ರಮ್ ಮಣಿಪುರ್, ನೌ ಎಂಡಿಂಗ್ ಆನ್ ಮುಂಬೈ. ಆನ್ March 17 ದರ್ ವಿಲ್ ಬಿ ಎ ಮಾಮೂತ್ ರಾಲಿ ಇನ್ ಮುಂಬೈ 17th ಈವನಿಂಗ್. ದ ಯಾತ್ರಾ ವಿಲ್ ಬಿ ಕಲ್ಮಿನೇಟೆಡ್ ಆನ್ March 17. We invited all the India party leaders to attend that Bombay rally. Our Congress president himself is writing a letter and sending an invitation to all of the India party. 11th tarikh screening committee ide ina kelu dagbekagittu kelu screening committee kelu esittirilla adu 11th tarikh screening committee ide. 11th ಒಂದು ಶೇಪ್ ಬರ್ತದೆ. ಏನಿಲ್ಲ, ಎಲ್ಲ ನಾವು ಲೋಕಲ್ ಲೀಡರ್ಸ್ ಎಲ್ಲ ಡಿಸ್ಕಸ್ ಮಾಡಿದೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಕಾಂಗ್ರೆಸ್ನ ಮೊದಲ ಪಟ್ಟಿ ರಿಲೀಸ್ ಆಗಿರುವಂಥದ್ದು, ಅದರಲ್ಲಿ ಕರ್ನಾಟಕದ 7 ಕ್ಷೇತ್ರಗಳಿಗೆ ಅಭ್ಯರ್ಥಿಯ ಹೆಸರು ಫೈನಲ್ ಆಗಿದೆ. ಒಟ್ಟು 15 ಕ್ಷೇತ್ರಗಳಿಗೆ ಹೆಸರು ಫೈನಲ್ ಆಗಿತ್ತು, ಆದರೆ ಅದನ್ನು ಅನೌನ್ಸ್ ಮಾಡಲಿಲ್ಲ. ಕೇವಲ 7 ಕ್ಷೇತ್ರಕ್ಕೆ ಮಾತ್ರ ಮಾಡಲಾಗಿದೆ. ಸೊ 8 ಹಾಗೆ ಬಾಕಿ ಉಳಿಸ್ಕೊಳ್ಳಲಾಗಿರುವಂಥದ್ದು ನಿರೀಕ್ಷೆಯಂತೆ, ಯಾವುದೇ ವಿವಾದ ಇಲ್ಲದೆ. ಜೊತೆಗೆ ರಾಜ್ಯ ನಾಯಕತ್ವದ ಏಕ ಹೆಸರು ಏನಿದೆಯೋ ಆ ಕ್ಷೇತ್ರಗಳಿಗೆ ಅಭ್ಯರ್ಥಿ ಅನೌನ್ಸ್ ಆಗಿದೆ. ಏನು ಅನಿಸ್ತಾ ಇದೆ ಲಿಸ್ಟ್ ನೋಡಿ ವೀಣಾ? ಕರ್ನಾಟಕದ ಮಟ್ಟಿಗೆ ನಾವು ನೋಡಿದಾಗ 14-15 ಕ್ಷೇತ್ರಗಳಿಗೆ ಅನೌನ್ಸ್ ಮಾಡ್ತಾರೆ ಅಂತ ಎಲ್ಲವೂ ಕೂಡ ನಿರೀಕ್ಷೆ ಇತ್ತು, ಅಂದ್ರೆ ಚರ್ಚೆ ಆದಂತ ಸಂದರ್ಭದಲ್ಲಿ. ಆದ್ರೆ ಚರ್ಚೆಯ ಬಳಿಕ, ನಿನ್ನೆ ಸಿಇಸಿಯ ಬಳಿಕ, 7-8 ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಬಹುದು ಅನ್ನುವಂತ ಮಾಹಿತಿ ಲಭ್ಯ ಆಯಿತು. ಉಳಿದ ಕ್ಷೇತ್ರಗಳಿಗೆ ಈವನ್ ಡಿ ಕೆ ಶಿವಕುಮಾರ್ ಅವರು ಖುದ್ದಾಗಿ ಸಿಇಸಿಯಲ್ಲಿ ಭಾಗವಹಿಸಿದ್ರು, ವರ್ಚುವಲ್ ಮೂಲಕ ಸಿಎಂ ಅವರು ಭಾಗವಹಿಸಿದ್ರು.
ಅಂದ್ರೆ ಇದಕ್ಕೂ ಮುಂಚೆ ಒಂದು ರಾಜ್ಯ ಮಟ್ಟದಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ಆಗಿರುತ್ತೆ, ಆ ಸಭೆಯಲ್ಲಿ ಎಲ್ಲವೂ ತೀರ್ಮಾನ ಆಗಿ ಸಿಂಗಲ್ ನೇಮ್ ಅನ್ನ ಕಳಿಸಿದ್ರು. ಆದರೂ ಕೂಡ ಉಳಿದಂತಹ 7-8 ಹೆಸರುಗಳನ್ನ ಹಾಗೆ ಇಡಲಾಗಿದೆ ಅನ್ನುವಂಥದ್ದು. ಅಂದ್ರೆ ಇದಕ್ಕೆ ಕಾರಣ ಒಂದು, ಕಾಂಗ್ರೆಸ್ ನೋಡ್ತಾ ಇರುವಂತದ್ದು ದಕ್ಷಿಣ ಭಾರತದಲ್ಲಿ ಎಷ್ಟು ಹೆಚ್ಚು ಸ್ಥಾನಗಳನ್ನ ಗಳಿಸಬಹುದು ಅನ್ನುವಂಥದ್ದು, ಹೆಚ್ಚು ಕಾನ್ಸಂಟ್ರೇಷನ್ ಕೂಡ ಕೊಡ್ತಾ ಇರುವಂತದ್ದು ದಕ್ಷಿಣ ಭಾರತ, ಅದರಲ್ಲೂ ಕರ್ನಾಟಕದಲ್ಲಿ ಎಷ್ಟು ಹೆಚ್ಚು ಸ್ಥಾನವನ್ನ ಗಳಿಸಬಹುದು ಅಂತ. ಹಾಗಾಗಿ ಒಂದು ಸಣ್ಣ ಅಸಮಾಧಾನ ಆ ಕಡೆಯಿಂದ ಕೇಳಿ ಬಂದರೂ ಕೂಡ ಅದನ್ನ ಬಗೆಹರಿಸಿಕೊಂಡು ಅಥವಾ ಅವರಿಗೆ ಸಂಧಾನ ಮನವೊಲಿಕೆ ಇವೆಲ್ಲವನ್ನ ಮಾಡಿಕೊಂಡು ಅಭ್ಯರ್ಥಿಯನ್ನ ಫೈನಲ್ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದರ ಯಾವುದು ಅಂದ್ರೆ ಯಾರೂ ಕೂಡ ಇದಕ್ಕೆ ಆಕ್ಷೇಪ ಇಲ್ಲ ಅನ್ನುವಂತಹ ಹೆಸರುಗಳನ್ನ ಮಾತ್ರ ಪ್ರಕಟಿಸಿರುವಂತದ್ದು ಈ ಬಾರಿ ಅಂದ್ರೆ ಮೊದಲ ಪಟ್ಟಿಯಲ್ಲಿ. ಉಳಿದಂತೆ ಈಗ 11ನೇ ತಾರೀಕು 2ನೇ ಮೀಟಿಂಗ್ ಕೂಡ ಇರುವಂತದ್ದು, ಈ ಹಿಂದೆ ಚರ್ಚೆ ಆಗಿರುವಂತಹ ಹೆಸರುಗಳಿಗೆ ಅಥವಾ 3-4 ಹೆಸರುಗಳು 2ನೇ ಪಟ್ಟಿಯಲ್ಲೂ ಕೂಡ ಕಾಣಿಸಿಕೊಳ್ಳಬಹುದು ಅನ್ನುವಂತಹ ಸಾಧ್ಯತೆಗಳಿದೆ. ಅದರ ಜೊತೆಯಲ್ಲಿ ಅದೇ ಸೋಮವಾರ ಅಂದ್ರೆ 11ನೇ ತಾರೀಕು ರಾಜ್ಯದಲ್ಲಿ ಮತ್ತೊಮ್ಮೆ ಸ್ಕ್ರೀನಿಂಗ್ ಕಮಿಟಿಯ ಸಭೆಯೂ ಕೂಡ ಇದೆ, ಅಲ್ಲಿಂದವೂ ಕೂಡ ಮಾಹಿತಿ ರವಾನೆ ಆಗುತ್ತೆ ದೆಹಲಿಗೆ. ಅದಕ್ಕೂ ಮುಂಚೆ ಏನು ಮೊದಲ ಪಟ್ಟಿ ಕಳಿಸಿತ್ತು 14 ಜನರ ಪಟ್ಟಿಯಲ್ಲಿ, ಅದರಲ್ಲಿ 7-8 ಚರ್ಚೆ ಆಗಿ ಓಕೆ ಆಗಿತ್ತು 7, ಉಳಿದಂತವುಗಳು ಕೂಡ ಅವತ್ತು ಚರ್ಚೆ ಆಗಿ ಬರಬಹುದು ಅನ್ನುವಂತಹ ನಿರೀಕ್ಷೆ ಇದೆ ವೀಣಾ. ಎಸ್, ಜೊತೆಗೆ ಮಂಜು ಲಿಸ್ಟ್ ಅನ್ನ ಗಮನಿಸ್ತಾ ಹೋದ್ರೆ 7 ಜನರ ಪೈಕಿ 4 ಜನಗೆ ಇದು ಮೊದಲ ಲೋಕಸಭೆ ಚುನಾವಣೆ, ಜೊತೆಗೆ ಒಕ್ಕಲಿಗರು ಕೂಡ ಇದ್ದಾರೆ. 7ರ ಪೈಕಿ 4 ಒಕ್ಕಲಿಗರಿಗೆ ಇಲ್ಲಿ ಮಣೆ ಹಾಕಲಾಗಿರುವಂಥದ್ದು. ಸೊ ಈ ಲೆಕ್ಕಾಚಾರ ಹೇಗೆ ಅಂತ ಮೊದಲು ಆದ್ಯತೆಯನ್ನ ಲೆಕ್ಕಾಚಾರದ ಆದ್ಯತೆ ಅಂದ್ರೆ ಜಾತಿ ಸಮೀಕರಣದ ಮೇಲೆಯೇ ಎಲ್ಲವೂ ಕೂಡ ನಡೀತಾ ಇರುವಂತದ್ದು. ಮತ್ತೆ ಈವನ್ ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ತೆಗೆದುಕೊಳ್ಳಿ, ಇನ್ನೂ ಬಿಜೆಪಿ ಅದಕ್ಕೆ ಹೆಸರನ್ನ ಘೋಷಣೆ ಮಾಡಿಲ್ಲ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನುವಂಥ ಚರ್ಚೆಗಳೇ ನಡೀತಾ ಇದೆ. ಇಂಥ ಹೊತ್ತಲ್ಲಿ ಹಾಲಿ ಸಂಸದರು ಆಗಿರುವಂತಹ ಏಕಮಾತ್ರ ಸಂಸದರು ಅವರ ಹೆಸರನ್ನ ಘೋಷಣೆ ಮಾಡಿದರೆ ಆ ಸಮುದಾಯಕ್ಕೆ ಒಂದು ಮಾಹಿತಿಯನ್ನ ರವಾನಿಸಿದಂತಾಗುತ್ತೆ ಅನ್ನುವಂಥದ್ದು. ಜೊತೆಗೆ ಅವರು DCM ತಮ್ಮ ಸಹೋದರರು ಕೂಡ, ಹಾಗಾಗಿ ಒಂದನ್ನ ನಿಭಾಯಿಸಿಕೊಂಡು ಮುಂದಕ್ಕೆ ಹೋಗೋದ್ರಿಂದ ಒಳ್ಳೇದಾಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಮಾಡಿದ್ದಾರೆ. ಮತ್ತೆ ಎಲ್ಲವನ್ನೂ ಕೂಡ ಅಂದ್ರೆ ಮೊದಲ ಹಂತದಲ್ಲಿ ಮೊದಲ ಪಟ್ಟಿಯಲ್ಲಿ ಒಕ್ಕಲಿಗರಿಗೆ ಹೆಚ್ಚು ಆದ್ಯತೆಯನ್ನ ನೀಡಲಾಗಿದೆ. ಉಳಿದಂತೆ ಎಲ್ಲವನ್ನು ಕೂಡ ಏನು ಮುಂದಿನ ಪಟ್ಟಿಯಲ್ಲಿ ನಾವು ತೋರಿಸ್ತೇವೆ ಅನ್ನುವಂಥದ್ದು ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಸಾಮಾಜಿಕ ನ್ಯಾಯವನ್ನ ಬಿಟ್ಟು ಎಲ್ಲೂ ಕೂಡ ಮಣೆ ಹಾಕಲ್ಲ ಅನ್ನುವಂಥದ್ದು. ಆದ್ರೆ ಹಾವೇರಿಗೆ ಮಾತ್ರ ಒಂದು ರೀತಿಯಲ್ಲಿ ಡಿಫರೆಂಟ್ ಆಗಿ ಈ ಸಾರಿ ಆಯ್ಕೆಯನ್ನ ಮಾಡಲಾಗಿರುವಂಥದ್ದು. ಸಾಮಾನ್ಯಕ್ಕೆ ಹಾವೇರಿ ಕ್ಷೇತ್ರದಲ್ಲಿ ಕಳೆದ 2 ಬಾರಿ ಒಂದು ಕಾಂಗ್ರೆಸ್ ನಡೆಯನ್ನ ನೋಡಿದಂತ ಸಂದರ್ಭದಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಅಲ್ಲಿ ಮಣೆ ಹಾಕಲಾಗ್ತಾ ಇತ್ತು. ಈ ಬಾರಿ ಲಿಂಗಾಯಿತ ಅಂದ್ರೆ ಅದರಲ್ಲೂ ಸಬ್ಕಾಸ್ಟ್ ಜಂಗಮ ಸಬ್ಕಾಸ್ಟ್ ಗೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ತಮ್ಮಿಂದ ಪಡಿತೀನಿ. ಲೋಕಸಭಾ ರಣಕಣಕ್ಕೆ ಕೈಕಲಿಗಳ ಮೊದಲ ಪಟ್ಟಿ ಬಿಡುಗಡೆಯಾಗಿದೆ. ಹಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಿ ಹೈಕಮಾಂಡ್ ನಿಂದ ಅಭ್ಯರ್ಥಿಗಳ ಆಯ್ಕೆ ಆಗಿದೆ. ಕರ್ನಾಟಕದ 7 ಅಭ್ಯರ್ಥಿಗಳ ಘೋಷಣೆಯನ್ನ ಮಾಡಿದೆ ಹೈಕಮಾಂಡ್. ಒಂದ್ ಹಂತಕ್ಕೆ 15 ಕ್ಷೇತ್ರಕ್ಕೆ ಹೆಸರು ಫೈನಲ್ ಆಗಿತ್ತು, ಅನೌನ್ಸ್ ಆಗ್ಬಿಡುತ್ತೇನೋ ಅನ್ನುವಂತಹ ಲೆಕ್ಕಾಚಾರ ಇತ್ತು. ಆದ್ರೆ ಅದನ್ನ ಹೋಲ್ಡ್ ಮಾಡಿ ಕೇವಲ 7 ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಗೆಲುವು ಒಂದೇ ಮಾನದಂಡ. ಈ ಸೂತ್ರದ ಅಡಿಯಲ್ಲಿ 7 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗಿದೆ. 15 ಜನರ ಪಟ್ಟಿಯಲ್ಲಿ ಕೇವಲ 7 ಅಭ್ಯರ್ಥಿಗಳ ಹೆಸರು ಮಾತ್ರ ಘೋಷಣೆಯಾಗಿದೆ. ಜಾತಿ ಸಮೀಕರಣ ಲೆಕ್ಕಾಚಾರ ಹಾಕುವ ಮೂಲಕ ಅಭ್ಯರ್ಥಿಗಳ ಆಯ್ಕೆ ಆಗಿದೆ. ಅಭ್ಯರ್ಥಿಗಳ ಮೇಲೆಯೇ ಚುನಾವಣೆ ನಡೆಸಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. 7 ಲೋಕಸಭಾ ಕ್ಷೇತ್ರಗಳ ಆಯ್ಕೆಯ ಹಿಂದೆ ಹಲವು ಲೆಕ್ಕಾಚಾರಗಳು ಖಂಡಿತವಾಗ್ಲೂ ಇದೆ. ಇನ್ನುಳಿದ 8 ಕ್ಷೇತ್ರಗಳ ಕುರಿತಾಗಿ ಮುಂದಿನ CEC ಸಭೆಯಲ್ಲಿ ಚರ್ಚೆ ಆಗುತ್ತೆ. ಮತ್ತೊಮ್ಮೆ CEC ಸಭೆ ನಡೆಸಿ ಬಳಿಕ 2ನೆಯ ಪಟ್ಟಿ ಅನೌನ್ಸ್ ಆಗುತ್ತೆ. 2ನೆಯ ಪಟ್ಟಿಯಲ್ಲಿ ಮತ್ತಷ್ಟು ಅಭ್ಯರ್ಥಿಗಳ ಹೆಸರು ಸೇರುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ 7 ಕ್ಷೇತ್ರಕ್ಕೆ ಹೆಸರು ಘೋಷಣೆ ಆಗಿದೆ. ವಿಜಯಪುರಕ್ಕೆ ರಾಜು ಆಲಗೂರು, ಹಾಸನ ಶ್ರೇಯಸ್ ಪಟೇಲ್, ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್, ಮಂಡ್ಯ ವೆಂಕಟರಮಣೇಗೌಡ ಅಲಿಯಾಸ್ ಸ್ಟಾರ್ ಚಂದ್ರು, ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಹಾಲಿ ಸಂಸದರು, ಹಾವೇರಿ
ಆನಂದಸ್ವಾಮಿ ಗಡ್ಡದೇವರ ಮಠ, ಇನ್ನು ತುಮಕೂರು ಮುದ್ದ ಹನುಮೇಗೌಡ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಟಿಕೆಟ್ ಭರವಸೆಯ ಹಿನ್ನೆಲೆಯಲ್ಲಿಯೇ ಅವರು ಕಾಂಗ್ರೆಸ್ ಸೇರ್ಪಡೆಯಾದಂಥದ್ದು. ನಿರೀಕ್ಷೆಯಂತೆ ಅವ್ರಿಗೂ ಕೂಡ ಟಿಕೆಟ್ ಅನೌನ್ಸ್ ಆಗಿದೆ. ಕಾಂಗ್ರೆಸ್ ಟಿಕೆಟ್ ಫೈನಲ್ ಬಿಜೆಪಿಯಿಂದ ಬಂದಿದ್ದಂತಹ ಮುದ್ದ ಹನುಮೇಗೌಡರು. ಈ ಬಾರಿ ಕಾಂಗ್ರೆಸ್ ಟಿಕೆಟ್ನಿಂದ ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ, ತುಮಕೂರು ಲೋಕಸಭಾ ಕ್ಷೇತ್ರದಿಂದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಒಟ್ಟು 15 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು, ಆದರೆ 8 ಹೋಲ್ಡ್ ಮಾಡಿ 7 ಮಾತ್ರ ಅನೌನ್ಸ್ ಆಗಿರುವಂಥದ್ದು. ಸೊ ಈ ಲಿಸ್ಟನ್ನು ಗಮನಿಸ್ತಾ ಹೋದರೆ ಏನು ಅನಿಸ್ತಾ ಇದೆ, ಯಾವ ರೀತಿಯ ಲೆಕ್ಕಾಚಾರ? ಯಾಕಂತಂದರೆ 7 ಅಭ್ಯರ್ಥಿಗಳ ಪೈಕಿ 4 ಜನ ಮೊದಲ ಬಾರಿಗೆ ಲೋಕಸಭೆ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ, ಜೊತೆಗೆ 4 ಜನರಿಗೆ, ಒಕ್ಕಲಿಗರಿಗೆ ಇಲ್ಲಿ ಟಿಕೆಟ್ ಅನೌನ್ಸ್ ಆಗಿರುವಂಥದ್ದು. ಯಾವೆಲ್ಲ ಲೆಕ್ಕಾಚಾರಗಳು ಇಲ್ಲಿ ವರ್ಕ್ ಆಗಿದೆ? ಬಹಳ ಪ್ರಮುಖವಾಗಿ ಸ್ಥಳೀಯವಾಗಿ ಇರುವಂತಹ ಕ್ಯಾಸ್ಟ್ ಕಾಂಬಿನೇಷನ್ ಬಹಳ ಪ್ರಮುಖವಾದದ್ದು ಲೋಕಸಭಾ ಚುನಾವಣೆ ಮೇಲೆ. 2 ಕಾರಣಗಳಾಗಿ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಮತ ಹಾಕ್ತಾರೆ. ಒಂದು ಕೇಂದ್ರದ ನಾಯಕತ್ವ, ಇನ್ನೊಂದು ಕ್ಯಾಸ್ಟ್ ಜೊತೆಗೆ ಕ್ಯಾಶ್ ಪಾಲಿಟಿಕ್ಸ್. ಈ 2 ಕಾರಣಗಳಿಂದಾಗಿ ಲೋಕಸಭಾ ಚುನಾವಣೆ ನಡೆಯುತ್ತೆ. ಇದರ ಜೊತೆಗೆ ಜಾತಿ ಅನ್ನುವಂಥದ್ದು ಬಹಳ ಇನ್ಫ್ಲುಯೆನ್ಸ್ ಆಗುತ್ತೆ ಲೋಕಸಭಾ ಚುನಾವಣೆಯಲ್ಲಿ. ಹೀಗಾಗಿ ಪ್ರತಿ ಲೋಕಸಭಾ ಕ್ಷೇತ್ರಗಳ ಜಾತಿವಾರು ಲೆಕ್ಕಾಚಾರವನ್ನ ಇಟ್ಕೊಂಡೇ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ. ಈಗ ಮಂಡ್ಯದ ಅಭ್ಯರ್ಥಿಯನ್ನ ತೆಗೆದುಕೊಂಡ್ರೆ ಅಲ್ಲಿ ಮಂಡ್ಯಕ್ಕೆ ಕಾಂಗ್ರೆಸ್ನಿಂದ ಪ್ರಬಲ ಅಭ್ಯರ್ಥಿಗಳು ಇರಲಿಲ್ಲ. ಜೊತೆಗೆ ಚಲುವರಾಯಸ್ವಾಮಿ ಅವ್ರನ್ನೇ ಸ್ಪರ್ಧೆ ಮಾಡಿ ಅನ್ನುವಂಥ ಸಂದರ್ಭ ಬಂದಾಗ ಅವರು ಕೂಡ ನಿರಾಕರಿಸಿದ್ರು. ಕೊನೆಗೆ ಎಲ್ಲರೂ, ಇಡೀ ಮಂಡ್ಯದ ಎಲ್ಲ MLAಗಳು MLCಗಳು ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರು. ಹೀಗಾಗಿ ಸ್ಥಳೀಯ ನಾಯಕರೇ ಈ ಆಯ್ಕೆಯನ್ನ ಮಾಡಿದಾಗ ಹೈಕಮಾಂಡ್ ಅದನ್ನ ತಿರಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಮಂಡ್ಯದಲ್ಲಿ ಸ್ಟಾರ್ ಚಂದ್ರ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಯ್ತು. ಇನ್ನು ಹಾಸನದಲ್ಲಿ ಒಕ್ಕಲಿಗರಿಗೆ ಆದಂತಹ ಶ್ರೇಯಸ್ ಪಟೇಲ್, ಇನ್ನು ಯಂಗ್ಸ್ಟರ್ ಆತ, ರೇವಣ್ಣ ವಿರುದ್ಧ ಸ್ಪರ್ಧೆ ಮಾಡಿ ಕೇವಲ 3,157 ಮತಗಳ ಅಂತರದಿಂದ ಸೋತಿದ್ರು. ಹಾಗಾಗಿ ಒಂದು ಪ್ರಬಲ ಕ್ಯಾಂಡಿಡೇಟ್ ಅನ್ನುವಂತಹ ಅರಿವು ಜಿಲ್ಲಾ ನಾಯಕರಲ್ಲಿ ಇತ್ತು. ಅಲ್ಲಿ ಬಿ ಶಿವರಾಮ್ ಕೂಡ ಆಕಾಂಕ್ಷಿ ಆಗಿದ್ರು, ಅವರ ಅಸಮಾಧಾನ ಇದ್ರೂ ಕೂಡ ಶ್ರೇಯಸ್ ಪಟೇಲ್ಗೆ ಅವಕಾಶ ಮಾಡಿಕೊಡಲಾಗಿದೆ. ಯಾಕೆಂದ್ರೆ ರೇವಣ್ಣ ಅವರ ಫ್ಯಾಮಿಲಿಗೆ ಒಂದು ಫೈಟ್ ಕೊಡ್ಬೇಕಂದ್ರೆ ಈ ಕ್ಯಾಂಡಿಡೇಟ್ ಆಗತ್ತೆ. ಜೊತೆಗೆ ಮಾಜಿ ಸಂಸದರು ದಿವಂಗತರಾದಂತಹ ಪುಟ್ಟಸ್ವಾಮಿಗೌಡರ ಮೊಮ್ಮಗ ಪುಟ್ಟಸ್ವಾಮಿಗೌಡರು, ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಅತ್ಯಾಪ್ತರು. ಹಾಗಾಗಿ ಆ ಋಣ ತೀರಿಸುವಂತ ನಿಟ್ಟಿನಲ್ಲೂ ಕೂಡ ಈ ಆಯ್ಕೆ ಮಾಡಿರ್ಬೋದು. ಒಂದು ಪ್ರಬಲ ಕ್ಯಾಂಡಿಡೇಟ್ ಅಂತೂ ನಿಶ್ಚಿತವಾಗಿ ಹಾಸನದಲ್ಲಿ ಮಾಡಲಾಗಿದೆ. ಇನ್ನು ವಿಜಯಪುರಕ್ಕೆ ಬಂದ್ರೆ ಅಲ್ಲಿ ಬಲ ಮತ್ತು ಎಡ, ಎಸ್ಸಿಗೆ ರಿಸರ್ವ್ ಆಗಿರುವಂತಹ ಕ್ಷೇತ್ರ, ಬಲ ಮತ್ತು ಎಡ ನಡುವೆ ಫೈಟ್ ನಡೀತಾ ಇತ್ತು. ಎಡ ಸಮುದಾಯದವರಾಗಿರುವಂತಹ ಜಿಗಿಜಿಣಿಗೆ ಅವರು ಪದೇ ಪದೇ ಆಯ್ಕೆ ಆಗ್ತಾ ಇದ್ದಾರೆ. ಹೀಗಾಗಿ ಬಲ ಸಮುದಾಯದ ಸಂಖ್ಯೆ ಹೆಚ್ಚಿದ್ರು ಕೂಡ ಅಲ್ಲಿ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಕಳೆದ ಬಾರಿ ಲಂಬಾಣಿ ಸಮುದಾಯಕ್ಕೆ ಕೊಡಲಾಗಿತ್ತು. ಸೊ ಈಗ ರಾಜು ಅಲಗೂರು ಬಲ ಸಮುದಾಯಕ್ಕೆ ಸೇರಿದಂತವರು, ಜೊತೆಗೆ ಲಿಂಗಾಯತ ಮತ ಬ್ಯಾಂಕ್ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ, ಹತ್ತಿರ 600,000 ಲಿಂಗಾಯತ ವೋಟ್ ಬ್ಯಾಂಕ್ ಇದೆ. ಹಾಗಾಗಿ ಅದನ್ನ ಸೆಳೆಯುವಂತ ಜವಾಬ್ದಾರಿ ಎಂ ಬಿ ಪಾಟೀಲ್ಗೆ ಹಾಕಲಾಗಿದೆ. ಜೊತೆಗೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರ ಹೆಗಲಿಗೂ ಕೂಡ ಹಾಕಲಾಗಿದೆ. ಈ 2 ಕಾರಣಗಳಿಂದಾಗಿ ವಿಜಯಪುರದ ಆಯ್ಕೆಯನ್ನ ಮಾಡಲಾಗಿದೆ. ಸೊ ಈ ರೀತಿಯಾಗಿ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಇಂಥದ್ದೇ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡು ಆಯ್ಕೆ ಮಾಡಲಾಗ್ತಾ ಇದೆ. ಶಿವಮೊಗ್ಗ ಉದಾಹರಣೆ ತೆಗೆದುಕೊಂಡ್ರೆ ಗೀತಾ ಶಿವರಾಜ್ಕುಮಾರ್ ಈಡಿಗ ಕಮ್ಯುನಿಟಿಯನ್ನ ಒಗ್ಗೂಡಿಸಿದ್ರೆ ಅಲ್ಲಿ ಗೆಲುವು ಈಸಿ ಅನ್ನುವಂತ ಲೆಕ್ಕಾಚಾರವನ್ನ ಹಾಕ್ತಿದ್ದಾರೆ. ಆ ಕಾರಣಕ್ಕಾಗಿ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಒಟ್ಟಲ್ಲಿ 7 ಅಭ್ಯರ್ಥಿಗಳನ್ನ ಅಳೆದು ತೂಗಿ ಲೆಕ್ಕ ಮಾಡಲಾಗಿದೆ. ಕಾಂಗ್ರೆಸ್ಗೆ ಒಂದು ಹೋಪ್ಸ್ ಇದೆ, ಜಾತಿ ಸಮೀಕರಣಗಳನ್ನ ನಾವು ಒಟ್ಟಿಗೆ ತೆಗೆದುಕೊಂಡು ಬಂದ್ರೆ ನಿಶ್ಚಿತವಾಗಿಯೂ ಗೆಲ್ತೀವಿ ಅಂತ. ಆ ಕಾರಣಕ್ಕಾಗಿ ಈ ಆಯ್ಕೆಗಳನ್ನ ಮಾಡಲಾಗಿರುವ. ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.